HSRP ನಂಬರ್ ಪ್ಲೇಟ್ ಅನ್ನ ನೀವು ಆನ್ಲೈನ್ ಅಲ್ಲಿ ಬುಕ್ ಮಾಡಿದೀರಾ ಮತ್ತು ಹೋಮ್ ಡೆಲಿವರಿ ಆಪ್ಷನ್ ಅನ್ನ ಪಿಕ್ ಮಾಡ್ಕೊಂಡಿದೀರಾ ಅಂತ ಹೇಳಿದ್ರೆ ಏನಾಗುತ್ತೆ? ಮನೆಗೇನೆ HSRP ನಂಬರ್ ಪ್ಲೇಟ್ ಬರತ್ತಾ? HSRP ನಂಬರ್ ಪ್ಲೇಟ್ ಮನೆಗೇನೆ ಬಂದ್ರೆ ಅದನ್ನ ನಾವೇನೆ ಫಿಕ್ಸ್ ಮಾಡ್ಕೊಳ್ಬಹುದಾ? ಅಥವಾ ಆ ಒಂದು HSRP ನಂಬರ್ ಪ್ಲೇಟ್ ಅನ್ನ ನಾವು ವೆಹಿಕಲ್ ಗಳಿಗೆ ಹಾಕೊಳ್ಬೇಕು ಅಂತ ಹೇಳಿದ್ರೆ HSRP ಫಿಟ್ಮೆಂಟ್ ಸೆಂಟರ್ ಗೆ ಹೋಗ್ಬೇಕಾಗಿರತ್ತಾ? ಅಥವಾ ನಿಯರೆಸ್ಟ್ ಶೋರೂಮ್ ಗೆ ಹೋಗಿ ಅಲ್ಲಿ ನಾವು HSRP ನಂಬರ್ ಪ್ಲೇಟ್ ಅನ್ನ ಹಾಕಿಸ್ಕೊಳ್ಬಹುದಾ? ಹಾಗೇನೆ ಅಲ್ಲಿ ನಾವೇನಾದ್ರೂ ಎಕ್ಸ್ಟ್ರಾ ಅಮೌಂಟ್ ಅನ್ನ ಪೇ ಮಾಡ್ಬೇಕಾಗಿರತ್ತಾ? ಸೊ ಈ ರೀತಿಯಾಗಿ ಸಾಕಷ್ಟು ಡೌಟ್ಸ್ ಗಳು ನಿಮ್ಮ ತಲೆಯಲ್ಲಿ ಕೂಡ ಇರಬಹುದು. ಸೊ ಈ ಎಲ್ಲಾ ಪ್ರಶ್ನೆಗಳಿಗೂ ಕೂಡ ಇದೇ ವಿಡಿಯೋದಲ್ಲಿ ಉತ್ತರವನ್ನ ತಿಳಿಸ್ಕೊಡ್ತಾ ಇದೀನಿ. ಸೊ ಹೀಗಾಗಿ ನೀವು ವಿಡಿಯೋನ ಮಿಸ್ ಮಾಡ್ಕೊಳ್ಳದೆ ಪೂರ್ತಿಯಾಗಿ ನೋಡಿ. ಹಾಗೇನೆ ಚಾನಲ್ ಅನ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಅಥವಾ ಇನ್ನೂ ತನಕ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೇನೆ ನೋಡ್ತಾ ಇದ್ದೀರಾ ಅನ್ನೋದಾದ್ರೆ ಎಲ್ಲರೂ ಕೂಡ ಈಗಲೇ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರುವಂತಹ ಗಂಟೆನ ದೇವ್ ನೆನೆಸ್ಕೊಂಡು ಒಂದ್ಸಲ ಹೊಡಿರಿ, ಬನ್ನಿ ವಿಡಿಯೋನ ಶುರು ಮಾಡೋಣ. HSRP ನಂಬರ್ ಪ್ಲೇಟ್ ಅನ್ನ ನೀವು ಎರಡು ರೀತಿಯಾಗಿ ಪಡ್ಕೊಳ್ಬಹುದು, ಒಂದು ಡೀಲರ್ ನ ಮೂಲಕ ಮತ್ತೊಂದು ಹೋಮ್ ಡೆಲಿವರಿ ಆಪ್ಷನ್ ನ ಮೂಲಕ. ಸೊ ಡೀಲರ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು, ಪ್ರೀವಿಯಸ್ ವಿಡಿಯೋದಲ್ಲೂ ಕೂಡ ನಾನು ಹೇಳಿದ್ದೆ. ಸೊ HSRP ಫಿಟ್ಮೆಂಟ್ ಸೆಂಟರ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಯಾವ ಒಂದು ಅಡ್ರೆಸ್ ನಲ್ಲಿ ಇರುವಂತಹ HSRP ಫಿಟ್ಮೆಂಟ್ ಸೆಂಟರ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡಿರ್ತಿರೋ ಸೊ ಅಲ್ಲಿಗೆ ವಿಸಿಟ್ ಮಾಡಿ ನಿಮ್ಮ ವೆಹಿಕಲ್ ಅನ್ನ ಕೂಡ ತಗೊಂಡು ಹೋಗಿ HSRP ನಂಬರ್ ಪ್ಲೇಟ್ ಅನ್ನ ಹಾಕಿಸ್ಕೊಳ್ಬೇಕಾಗಿರತ್ತೆ. ಅದೇನೆ ನೀವು ಡೀಲರ್ ಅನ್ನ ಪಿಕ್ ಮಾಡ್ಕೊಳ್ಳುವಾಗ ಶೋರೂಮ್ ಅನ್ನ ಪಿಕ್ ಮಾಡ್ಕೊಂಡ್ರೆ ಅಲ್ಲಿಂದ ನೀವು ನಿಮ್ಮ ನಿಯರೆಸ್ಟ್ ಶೋರೂಮ್ ಗೆ ಅದನ್ನ ಟ್ರಾನ್ಸ್ಫರ್ ಕೂಡ ಮಾಡ್ಕೊಳ್ಬಹುದು. ಸೊ ನಿಮ್ಮ ನಿಯರೆಸ್ಟ್ ಶೋರೂಮ್ ಅಲ್ಲಿ ಅದನ್ನ ನೀವು ಪಡ್ಕೊಳ್ಬಹುದು. ಈ ರೀತಿಯಾಗಿರುವಂತಹ ಆಪ್ಷನ್ ಇದೆ ಡೀಲರ್ ಅನ್ನ ನೀವು ಪಿಕ್ ಮಾಡ್ಕೊಂಡ್ರೆ. ಅದೇನೆ ಹೋಮ್ ಡೆಲಿವರಿನ ಪಿಕ್ ಮಾಡ್ಕೊಂಡ್ರೆ ಏನಾಗುತ್ತೆ ಅಂತ ನೀವು ಕೇಳೋದಾದ್ರೆ, ಮೊದಲನೇದಾಗಿ ಹೋಮ್ ಡೆಲಿವರಿಯನ್ನು ನೀವು ಪಿಕ್ ಮಾಡ್ಕೊಂಡ್ರಿ ಅಂತ ಹೇಳಿದ್ರೆ ಪೇಮೆಂಟ್ ಮಾಡುವಂತಹ ಸಮಯದಲ್ಲಿ ಸ್ವಲ್ಪ ಜಾಸ್ತಿ ಅಮೌಂಟ್ ಅನ್ನ ಪೇ ಮಾಡಬೇಕಾಗಿರುತ್ತೆ. ಇನ್ನು ಹೋಮ್ ಡೆಲಿವರಿ ಆಪ್ಷನ್ ಅನ್ನ ಪಿಕ್ ಮಾಡ್ಕೊಂಡ್ರೆ HSRP ನಂಬರ್ ಪ್ಲೇಟ್ ನಮ್ಮ ಮನೆಗೆ ಪೋಸ್ಟ್ ನ ಮೂಲಕ ಬರುತ್ತಾ ಅಥವಾ ಕೊರಿಯರ್ ಮಾಡ್ತಾರಾ? ಸೊ ಈ ರೀತಿಯಾಗಿ ತುಂಬಾ ಜನರಿಗೆ ಪ್ರಶ್ನೆ ಇತ್ತು. ಸೊ ಹೋಮ್ ಡೆಲಿವರಿ ಅಂದ್ರೆ ಆ ರೀತಿಯಾಗಲ್ಲ, ಪಾರ್ಸಲ್ ಅಥವಾ ಪೋಸ್ಟ್ ನ ಮೂಲಕ ನಿಮ್ಮ ಮನೆಗೆನೆ HSRP ನಂಬರ್ ಪ್ಲೇಟ್ ಬರೋದಿಲ್ಲ. ಹಾಗಾದ್ರೆ ಯಾವ ರೀತಿಯಾಗಿ HSRP ನಂಬರ್ ಪ್ಲೇಟ್ ನಮ್ಗೆ ಸಿಗುತ್ತೆ ಅಂತ ನೀವು ಕೇಳೋದಾದ್ರೆ, ಫಾರ್ ಎಕ್ಸಾಂಪಲ್ ಇವತ್ತು ಅಂತ ಹೇಳಿದ್ರೆ February 15 ನೀವು HSRP ನಂಬರ್ ಪ್ಲೇಟ್ ಗೆ ಆನ್ಲೈನ್ ಅಲ್ಲಿ ಬುಕ್ ಮಾಡಿದೀರಾ, ಮತ್ತೆ ನಿಮ್ಗೆ February 20 ಸ್ಲಾಟ್ ಸಿಕ್ಕಿದೆ, ಮಧ್ಯಾಹ್ನ 2 ಗಂಟೆಯಿಂದ 3 ಗಂಟೆಯ ಒಂದು ಸ್ಲಾಟ್ ನಿಮ್ಗೆ ಸಿಕ್ಕಿದೆ ಅನ್ನೋದಾದ್ರೆ, ಅವರು ನಿಮ್ಗೆ ಕಾಲ್ ಮಾಡ್ತಾರೆ ಅಂತ ಹೇಳಿದ್ರೆ HSRP ನಂಬರ್ ಪ್ಲೇಟ್ ಅನ್ನ ಫಿಕ್ಸ್ ಮಾಡುವವರು ನಿಮ್ಗೆ ಕಾಲ್ ಮಾಡ್ತಾರೆ. ಯಾವಾಗ ಅಂತ ಹೇಳಿದ್ರೆ ನೀವು February 20 ಸೆಲೆಕ್ಟ್ ಮಾಡ್ಕೊಂಡಿದ್ರೆ February 20 ಕಾಲ್ ಮಾಡ್ತಾರೆ. ಅವರು ನಿಮ್ಮ ಮನೆಗೆನೆ ಬರ್ತಾರೆ HSRP ನಂಬರ್ ಪ್ಲೇಟ್ ಅನ್ನ ತಗೊಂಡು, ಹಾಗೇನೆ ಅವರೇನೆ HSRP ನಂಬರ್ ಪ್ಲೇಟ್ ಅನ್ನ ಫಿಕ್ಸ್ ಮಾಡಿ ಕೂಡ ಕೊಡ್ತಾರೆ. ಸೊ ನೀವು ಮತ್ತೆ ಎಲ್ಲೂ ಕೂಡ ಅಲೆದಾಡುವಂತಹ ಅವಶ್ಯಕತೆ ಇದರಲ್ಲಿ ಇರೋದಿಲ್ಲ. ಸೊ ನಿಮ್ಮ ಮನೆಗೆನೆ ಬಂದು ಅವರು HSRP ನಂಬರ್ ಪ್ಲೇಟ್ ಅನ್ನ ಫಿಕ್ಸ್ ಮಾಡಿ ಕೊಡ್ತಾರೆ. ಇನ್ನು HSRP ನಂಬರ್ ಪ್ಲೇಟ್ ಅನ್ನ ನೀವು ಪಡ್ಕೊಳ್ಳುವಂತಹ ಸಮಯದಲ್ಲಿ ಹೋಮ್ ಡೆಲಿವರಿನ ಪಿಕ್ ಮಾಡ್ಕೊಂಡ್ರಿ ಅಂತ ಹೇಳಿದ್ರೆ ಪೇಮೆಂಟ್ ಮಾಡುವಂತಹ ಸಮಯದಲ್ಲಿ ಸ್ವಲ್ಪ ಅಮೌಂಟ್ ಜಾಸ್ತಿ ಇರುತ್ತೆ. ಯಾಕೆಂತ ಹೇಳಿದ್ರೆ ನಿಮ್ಮ ಅಡ್ರೆಸ್ ಎಲ್ಲಿದೆಯೋ ಅಲ್ಲಿಗೆನೆ ಅವರು ಬಂದು HSRP ನಂಬರ್ ಪ್ಲೇಟ್ ಅನ್ನ ಫಿಕ್ಸ್ ಮಾಡಿ ಕೊಡ್ತಾರೆ. ಸೊ ಹೀಗಾಗಿ ಸ್ವಲ್ಪ ಅಮೌಂಟ್ ಜಾಸ್ತಿ ತಗೊಳ್ತಾರೆ. ಸೊ ಇದನ್ನ ಬಿಟ್ರೆ ಈ ಒಂದು ಹೋಮ್ ಡೆಲಿವರಿ ಆಪ್ಷನ್ ಏನಿದೆ ತುಂಬಾನೇ ಬೆಸ್ಟ್ ಅಂತ ಅನಿಸ್ತು ನನಗಂತೂ. ಹಾಗೇನೆ ಈ ರೀತಿಯಾಗಿ HSRP ನಂಬರ್ ಪ್ಲೇಟ್ ಅನ್ನ ಅವರು ನಿಮ್ಮ ಮನೆಗೆನೆ ಬಂದು ಫಿಕ್ಸ್ ಮಾಡಿ ಕೊಡೋದಕ್ಕೆ ಮತ್ತೆ ಎಕ್ಸ್ಟ್ರಾ ಅಮೌಂಟ್ ಯಾವುದೇ ರೀತಿಯಾಗಿ ಅವರು ಕೇಳೋದಿಲ್ಲ, ಹಾಗೇನೆ ಕೊಡುವಂತಹ ಅವಶ್ಯಕತೆ ಕೂಡ ಇಲ್ಲ. ಯಾಕಂತ ಹೇಳಿದ್ರೆ ಅವರಿಗೆ ಅಮೌಂಟ್ ಆಲ್ರೆಡಿ ಸಿಕ್ಕಿರುತ್ತೆ. ಸೊ ಹೀಗಾಗಿ ನೀವು ಮತ್ತೆ ಪೇಮೆಂಟ್ ಮಾಡುವಂತಹ ಅವಶ್ಯಕತೆ ಇಲ್ಲ. ಸೊ HSRP ನಂಬರ್ ಪ್ಲೇಟ್ ಅನ್ನ ಅವರು ಫಿಕ್ಸ್ ಮಾಡಿ ಕೊಡೋದೇನಿದೆ ಅದು ಕಂಪ್ಲೀಟ್ಲಿ ಫ್ರೀ ಆಗಿರುತ್ತೆ. ಇವಾಗ ನಿಮ್ಗೆ ಕಂಪ್ಲೀಟ್ ಆದ ಮಾಹಿತಿ ಸಿಕ್ಕಿದೆ ಅಂತ ಅನ್ಕೊಂಡಿದೀನಿ. ಇದನ್ನ ಬಿಟ್ಟು ಕೂಡ ಬೇರೆ ಏನಾದರೂ ಪ್ರಶ್ನೆಗಳಿದ್ರೆ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಬಹುದು. ಹಾಗೇನೆ HSRP ನಂಬರ್ ಪ್ಲೇಟ್ ಅನ್ನ ಹೋಮ್ ಡೆಲಿವರಿ ಪಡ್ಕೊಳ್ಬೇಕು ಅಂತ ಹೇಳಿದ್ರೆ ಯಾವ ರೀತಿಯಾಗಿ ನಾವು ಅರ್ಜಿನ ಹಾಕಬೇಕು ಅಂತ ನೀವು ಪ್ರಶ್ನೆ ಮಾಡೋದಾದ್ರೆ ಅದ್ರ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ಮಾಹಿತಿನ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬೈ ಬೈ.